ಎಸ್ ವಿರಾಟ್, ನಿಮ್ಮ ಮೊದಲ ಐಟಮ್ ರೆಡಿ ಇದೆ, ಯು ಕ್ಯಾನ್ ಹ್ಯಾವ್ ಅ ಟೇಸ್ಟ್. ಏನು ಅಂತ ಡೈರೆಕ್ಟ್ ಆಗಿ ಹೇಳಂಗಿಲ್ಲ. ಇಲ್ಲ, ಇದನ್ನ ಯುಗಾದಿ ಯೂಸ್ ಮಾಡ್ತಾರೆ ಬೆಲ್ಲದ ಜೊತೆ. ಸರಿಯಾದ ಉತ್ತರ, ವೆರಿ ಗುಡ್ ಕ್ಲೂ, ವೆರಿ ಗುಡ್ ಕ್ಲೂ. ಎಸ್ ಲೀಲಾ, ಯುವರ್ ಟರ್ನ್. ಸರಿಯಾದ ಉತ್ತರ. ನೆಕ್ಸ್ಟ್ ರೆಡಿ. ಇದು ಬ್ಯಾಚುಲರ್ಸ್ 2 ಮಿನಿಟ್ಸ್ ಅಲ್ಲಿ ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಲ್ಲ. ಕ್ಯೂಕಂಬರ್. ವೆರಿ ಗುಡ್. ಇಲ್ಲ ಇಲ್ಲ, ವೆರಿ ಗುಡ್. ಇದು ಮಕ್ಕಳಿಗೆಲ್ಲ ಇಷ್ಟ. ಚಾಕ್ಲೇಟ್. ಅರ್ಥವಾಮ್ ತರ ಇರುತ್ತಲ್ಲ. ಸರಿಯಾದ ಉತ್ತರ. ಓಕೆ, ಎಸ್ ಲೀಲಾ. ಏನ್ ಮಾಡಿ, ಚೆನ್ನಾಗಿ ತಿನ್ಬೇಕಪ್ಪ. ಏನು ಬರೀ ಎಕ್ಸ್ಪ್ರೆಷನ್ ಬರ್ತದೆ? ಇಡ್ಲಿ ಜೊತೆ ತಿಂತಾರಲ್ಲ ಚಟ್ನಿ, ಚಟ್ನಿ ಅದೇ ಬೇರೆ ಕಲರ್ ಚಟ್ನಿ, ವೈಟ್ ಅಲ್ಲ. ಹಂಗೆಲ್ಲ ಹೇಳಕ್ಕಿಲ್ಲ. ಚಟ್ನಿ ನಾನೇ ಆಲ್ರೆಡಿ ಹೇಳಿದ್ದು, ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ. ಏನ್ ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿ, ಬೇಗ ಇನ್ನೊಂದ್ಸಲ ಹೇಳಿ. ಟೊಮೆಟೊ ಅನ್ಸುತ್ತೆ. ಟೊಮೆಟೊ ಚಟ್ನಿ, ಟೊಮೆಟೊ ಚಟ್ನಿ ಕರೆಕ್ಟ್ ಆಗಿದೆ. ನಿಮ್ಮ ನೆಕ್ಸ್ಟ್ ಡಿಶ್ ರೆಡಿ ಇದೆ. ಡಿಶ್ ಎಲ್ಲ ಇದೆ ಆಕ್ಚುಲಿ. ಇದು ಇದೊಂದು ಫ್ರೂಟ್. ಅದೇ ಮತ್ತೆ ಹೇಳಂಗಿಲ್ಲ, ಫ್ರೂಟ್ ಇದು ಅಂತೆಲ್ಲ ಹೇಳಂಗಿಲ್ಲ. ಬರೀ ಫ್ರೂಟ್ ಅಲ್ಲಿ ಎಷ್ಟೊಂದು ಹೆಸರು ಇಲ್ಲ, ಇಲ್ಲ ಕ್ಲೂ ಕೊಡ್ಬೇಕು. ಫ್ರೂಟ್ ಅಂತಲೇ ಇದು ಮಂಕಿಗೆ ತುಂಬಾ ಇಷ್ಟ. ಬನಾನಾ. ಕಮ್ ಆನ್ ಲೀಲಾ. ಇಲ್ಲ ಇಲ್ಲ, ಎತ್ಬಿಡ ಹೇಳ್ತಿದ್ದ. ಹೆಂಗಿದೆ ಟೇಸ್ಟ್? ಚೆನ್ನಾಗಿತ್ತ? ಸ್ವೀಟ್ ಇತ್ತ? ಕಾರಣ ಇದೆಯಾ? ಓಕೆ, ಈಗ ಡೈರೆಕ್ಟ್ ಆಗಿ ಹೇಳಂಗಿಲ್ಲ, ಕ್ಲೂ ಕೊಡ್ಬೇಕಷ್ಟೇ. ಹರಡಿ ಎಲ್ಲಿ ಕಾಣಿಸ. ವಾವ್, ಅಮೇಜಿಂಗ್. ಚೈನಾ ಇಂದ ಬಂದಂಗಿದೆ. ಬಾಯಲ್ಲಿ ಇಟ್ಕೊಂತೀವಲ್ಲ ಅಂದ್ರೆ ಫ್ರೆಶ್ ಆಗಕ್ಕೆ ಬಾಯಿ ಅಲ್ಲ. ಮೆಸ್ವಾಕ್ ಅಲ್ಲಿ ಇದೆ ಅಲ್ಲ ಲವಂಗ, ಲವಂಗ ಪೇಸ್ಟ್. ಇದು ಡಿಸ್ಕ್ವಾಲಿಫೈ ಆಗತ್ತೆ. ಯಾಕೆ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ. ಓ, ಅದು ಮೆಸ್ವಾಕ್ ಟೂತ್ ಪೇಸ್ಟ್. ಹೌದು, ತಿಂದ್ರಲ್ಲ ಚೆನ್ನಾಗಿತ್ತು. ಅಯ್ಯೋ.